ಹಾಯ್ ಗಾಯ್ಸ್, ನೋಡಿ ಈ ಗಾಳಕ್ಕೆ ಬರ್ತಾವಲ್ಲ, ಈ ಗಾಳ ಬರುತ್ತಲ್ಲ, ಈ ಗಾಳಕ್ಕೆ ಮೇವು ಏನಾಗಬೇಕಪ್ಪ ಅಂತ ತುಂಬ ಜನ ಕೇಳ್ತಾಯಿದ್ರು. ನಾನು ವೀಡಿಯೋಸ್ ಪೋಸ್ಟ್ ಮಾಡಿದಾಗ ಆ ಥರ ಕೇಳ್ತಾಯಿದ್ರು, ಮೇವು ಏನಾಗಬೇಕಪ್ಪ ಅಂತ. ಕೆಲವ್ರು ಮೇವು ಅಂದರೆ ಇವಾಗ ನನ್ನ ಮೇವು ಬೇರೆ ಥರ ಇರುತ್ತೆ, ಇನ್ನೊಬ್ಬರ ಮೇವು ಬೇರೆ ಥರ ಇರುತ್ತೆ, ಇನ್ನು ಒಳ್ಳೆ ಬೇಟೆಕಾರರು ಇರ್ತಾರಲ್ಲ ಅವ್ರದ್ದು ಮೇವು ಸ್ವಲ್ಪ ಡಿಪೆಂಡ್ ಆಗಿರುತ್ತೆ, ಆ ಥರ ಇರ್ತವೆ. ಬನ್ನಿ, ಇವತ್ತು ನಾನು ಯಾವ ಥರ ಮೇವು ನಾನು ಮಾಡಿದ್ದೀನಿ ಅಂದರೆ, ನಾವು ಮೀನು ಹಿಡಿಯಕ್ಕೆ ಬಂದ್ವಿ ಈ ಕಡೆ, ಈ ಒಂದು ಬಿಸಿಲು ಅಂದರೆ ಮೀನು ಯಾವ ಥರ ಅಂತ ಹೇಳಿದ್ರೆ, ಈ ಬಿಸಿಲಿಗೆ ಬೇರೆ ಬೇರೆ ಬರುತ್ತೆ, ಗೊತ್ತಾಯ್ತಾ? ಬಿಸಿಲಿಗೆ ಬೇರೆ ಮೇ ಬರುತ್ತೆ, ಮತ್ತು ನಮ್ಮ ವೆದರ್ ಕೋಲ್ಡ್ ಆಗಿದ್ರೆ ಅದಕ್ಕೆ ಬೇರೆ ಮೇ ಬರುತ್ತೆ. ಇವತ್ತು ಫುಲ್ ಬಿಸಿಲಿದೆಯಲ್ಲ, ಅಲ್ಲೇ ಬಿಸಿಲಿಗೆ ಯಾವ ಥರ ಮೇವು ಇದ್ರೆ ಸರಿ ಹೋಗುತ್ತೆ, ಯಾವ ಥರ ಮೇವು ಮಾಡ್ಕೊಂಬಂದ್ರೆ ನಾವು ಮೀನು ಹಿಡಿಬೋದು ಕಂಪಲ್ಸರಿ, ಡೆಫಿನೆಟ್ಲಿ ಆಗಿ ಶೂರ್. ಬನ್ನಿ, ಆ ಥರ ಮೇವು ನಾನು ತೋರಿಸ್ತೀನಿ, ಬನ್ನಿ. ಆ ಥರ ಮೇವು ಮತ್ತು ಅದಕ್ಕೆ ನಾವೇನು ಐಟಮ್ ಹಾಕಿದ್ವಿ ಪ್ರತಿಯೊಂದು ಹೇಳ್ತೀನಿ, ದಯವಿಟ್ಟು ನಮ್ಮ ಚಾನಲ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾನು ಮಾಡಿರೋ ಮೇವು ಚಾರ ಈ ಗಾಳಕ್ಕೆ ಗೈಸ್. ಇದಕ್ಕೆ ರೈಸ್ ಪಾಲಿಶು, ಮೇಯ್ನು ರೈಸ್ ಪಾಲಿಶು, ಮತ್ತು ಬೂಸ, ಮತ್ತು ರವೆ ಹಾಕಿ, ನಾನು ಹಾಕಿರೋ ಐಟಮ್ಸು ರೈಸ್ ಪಾಲಿಶು, ಬೂಸ, ಮತ್ತು ರವೆ, ಮತ್ತು ಪಾರ್ಲೆ ಜಿ ಬಿಸ್ಕೆಟು, ಮತ್ತು ಬನ್ನು, ಹಿಂಗೆ ಸ್ವಲ್ಪ ಬೆಲ್ಲದ ನೀರು ಗೈಸ್. ಇವಾಗ ಎಲ್ಲ ಒಂದು ಕೆಜಿ ತೊಗೊಂಡ್ರೆ ಎಲ್ಲ ಒಂದೊಂದು ಕೆಜಿ ತಗೋಬೇಕು, ಸೇಮ್ ಕ್ವಾಂಟಿಟಿ ಇರಬೇಕಷ್ಟೆ. ಬೂಸ ಒಂದು ಕೆಜಿ ಆದರೆ ಅದೊಂದು ಕೆಜಿ, ಎಲ್ಲ ಸೇಮ್ ಇರಬೇಕು. ಮತ್ತು ಅವಲಕ್ಕಿ ಹಾಕಿದ್ದೀನಿ ಗೈಸ್. ಯಾವುದೇ ಫಸ್ಟ್ ಮೀನಿಗಾಗಲಿ ಈ ರೈಸ್ ಪಾಲಿಶ್ ಬರುತ್ತಲ್ಲ, ರೈಸ್ ಪಾಲಿಶು ಮೇನು. ರಘುಗಾದರೆ ಅದಿನ್ನೂ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ನೀವು ರಘು ಬೇಗ ಇನ್ನು ಸ್ವಲ್ಪ ಬೇಗ ಅಟ್ರ್ಯಾಕ್ಟ್ ಮಾಡ್ಬೇಕಂದ್ರೆ ಇದು ಬರುತ್ತಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಬರೀ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಬೇಕಾದ್ರೆ ಹಾಕ್ಕೊಳ್ಳಿ. ನೋಡಿ, ಇದು ನಮ್ಮ ಮೇವು, ಇದು ಮೀನು ತೋರಿಸ್ತೀನಿ ಗಾಳಕ್ಕೆ ಬಿದ್ದಮೇಲೆ. ಸದ್ಯಕ್ಕೆ ಎರಡು ಸಿಕ್ಕಿದೆ ಮೀನು, ಒಂದು 5 ಕೆಜಿ ಬರುತ್ತೆ, ಒಂದು 5 ಕೆಜಿ, ಒಂದು 3 ಕೆಜಿ ಬರುತ್ತೆ ಮೀನು. ನೋಡಿ ತೋರಿಸ್ತೀನಿ, ನಿಮ್ಮ ಆಚೆಗೆ ತೋರಿಸ್ತೀನಿ. ನೋಡಿ, ಕ್ಲಿಯರಾಗಿ ಕಾಣಿಸಲ್ಲ, ಅದು ಸೈಜ್ ಮೀನು. ಇದು ಮೇವು ಅಂದರೆ ಕೆಲವು ಬಿಸಿಲಿಗೆ ಆತ ಬೇರೆ ಥರ ಮೇವು ಇರುತ್ತೆ, ಮತ್ತು ಒಂದು ವಾತಾವರಣ ಒಂಥರ ಕೂಲಾಗಿದ್ದರೆ ಬೇರೆ ಮೇವು ಬರುತ್ತೆ. ನೋಡಿ, ಇದು ಎರಡು ಸಿಕ್ಕಿದೆ ಆ ಒಂದು ಇದಕ್ಕೆ, ಆ ಮೇ ನೋಡಿ ಗೈಸ್, ಒಂದು 9 ಕೆಜಿ ಬರುತ್ತೆ, 2 ಮೀನು ಸೇರಿದ್ರೆ.